ಇವ್ರು ನಮ್ಮ ತಾಯಿ ಭಾಗ್ಯ ಅಂತ. ಇವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಸ್ವಲ್ಪ. ಏನಂದರೆ ಇವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಸರಿಗೆ ಆಗ್ತಾ ಇರಲಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ವಿ ನಾವು. ಇವ್ರಿಗೆ ಒಂದು ಕ್ಯಾಟ್ರಾಕ್ ಆಪ್ರೇಷನ್ ಆಗಬೇಕಿತ್ತು. ಅವರು ಡಾಕ್ಟ್ರು ಸ್ವಲ್ಪ ಹಾರ್ಟಲ್ಲಿ ನೀರೆಲ್ಲ ಸೇರಿರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ದಿನ ನಾವು ಹೇಳೋವರೆಗೂ ಮಾಡಿಸ್ಬೇಡಿ ಅಂತ ಹೇಳಿದರು. ಆಮೇಲೆ ಏನಾಯ್ತಂದರೆ ನಾವು ಮತ್ತೆ ಹೋದಾಗ ಅವರು ಇಲ್ಲ ಅದೆಲ್ಲ ಕ್ಲಿಯರ್ ಆಗಿದೆ, ನೀವು ಕ್ಯಾಟ್ರಾಕ್ ಆಪ್ರೇಷನ್ ಮಾಡಿಸ್ಬೋದು ಅಂತ ಹೇಳಿದ್ರು. ಬಟ್ ಅವರು ಏನು ರೆಫರ್ ಮಾಡಿದರು ಅಂದರೆ ನೀವು ಕ್ಯಾಟ್ರಾಕ್ ಆಪ್ರೇಷನ್ ಆಗೋಕ್ಕೆ 3 ಡೇಸ್ ಮುಂಚೆ ಆ ಟ್ಯಾಬ್ಲೆಟ್ನ ಸ್ಟಾಪ್ ಮಾಡಿ, ಆ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ಇಕೋಸ್ತೀನಿ ಅಂತ ಆಗ್ರಹಿಸ್ರು, ಅದು ಟ್ಯಾಬ್ಲೆಟ್ನ ಸ್ಟಾಪ್ ಮಾಡಿ ಅಂತ ಹೇಳಿದರು. ಆದರೆ ಇವ್ರು ಕನ್ಫ್ಯೂಸ್ ಮಾಡ್ಕೊಂಡು ಏನು ಮಾಡಿಬಿಟ್ರು, ಅದು ಕ್ಯಾಟ್ರಾಕ್ ಆಪ್ರೇಷನ್ ಸ್ಟಾಪ್ ಬಿಫೋರ್ 3 ಡೇಸ್ ಅಂತ ಹೇಳಿದ್ರು. ಇವ್ರೇನು ಮಾಡಿಬಿಟ್ರು, ಮುಂಚೆ ಇನ್ನೂ ಕ್ಯಾಟ್ರಾಕ್ ಆಪ್ರೇಷನ್ ಅಪಾಯಿಂಟ್ಮೆಂಟೇ ತೊಗೊಳ್ಳಿಲ್ಲ, ಅದಕ್ಕೆ ಮುಂಚೆನೇ ನಿಲ್ಲಿಸ್ಬಿಟ್ಟಿದ್ರು. 3 ಡೇಸ್ ಯಾವಾಗ ಅವ್ರು ಟ್ಯಾಬ್ಲೆಟ್ ತೊಗೊಳ್ಳಿಲ್ಲ, ಅವ್ರಿಗೆ ಹಾರ್ಟ್ದು ಬ್ಲಡ್ ಸರ್ಕ್ಯುಲೇಷನ್ ಸರಿಗೆ ಆಗಲಿಲ್ಲ, ಟೋಟಲಿ 6 ಡೇಸ್ ಆಗೋಯಿತು. ಅದು ಯಾವಾಗ ಆಯಿತು, ಇವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗದಿರಾ ಬೋತ್ ದ ಲೆಗ್ಸ್ ಲೆಫ್ಟ್ ರೈಟ್ ಎಲ್ಲ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು, ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗೋಯಿತು. ನಾವೇನು ಮಾಡಿದ್ವಿ, ಇಮಿಡಿಯೇಟ್ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಇಲ್ಲಿ ಮಣಿಪಾಲ್ ನಾರ್ತ್ ಸೈಡ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ಕೊಂಡ್ವಿ ನಾವು. ಇಲ್ಲಿ ಬಂದಮೇಲೆ ಡಾಕ್ಟರ್ಸ್ ಇವ್ರಿಗೆ ICUಲಿ ಅದನ್ನ ಇದು ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲಿ ಬಂದ ತಕ್ಷಣ ಅವ್ರು ಫಸ್ಟ್ ಹೇಳಿದ್ದು, ನಿಮ್ಮದು ಬೋತ್ ದ ಲೆಗ್ಸ್ ನಾವು ಆಪ್ರೇಷನ್ ಮಾಡಿ ತೆಗಿಬೇಕಾಯಿತು ಅಂತ ಹೇಳಿದ್ರು. ಆಮೇಲೆ ತಲೆಯಲ್ಲಿ ಬ್ಲಡ್ ಕ್ಲಾಟ್ ಆಗಿರೋದ್ರಿಂದ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಬಟ್ ಆದರೆ ನಮಗೇನಾಯಿತು ಅಂದರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಗೋಪಾಲ್ ರಾಜ್ ಸರ್ ಇದ್ರಲ್ಲ, ನಾವು ಅವ್ರ ಸಜೆಷನ್ ತೊಗೊಂಡು ನಾಳೆ ಹೇಳ್ತೀವಿ ಅಂತೇಳಿ ಒಂದಿನ ಟೈಮ್ ತೊಗೊಂಡ್ವಿ. ಆಮೇಲೆ ಗೋಪಾಲ್ ರಾಜ್ ಸರು ಮತ್ತು ಶೋಭಾ ಡಾಕ್ಟ್ರು ಇವರೆಲ್ಲ ಬಂದು ಇವ್ರನ್ನ ನೋಡಿ, ಬಟ್ ಅವರ ಕೆಲವು ಟ್ರೀಟ್ಮೆಂಟ್ಸ್ ಎಲ್ಲ ಕೊಟ್ಟು ತಲೆಯಲ್ಲಿದ್ದ ಬ್ಲಡ್ ಕ್ಲಾಟ್ ಎಲ್ಲ ಕ್ಲಿಯರ್ ಆಯಿತು, ಮತ್ತು ಅವ್ರದ್ದು ರೈಟ್ ಲೆಗ್ಗೂ ಸೇವ್ ಆಯಿತು. ಬಟ್ ಲೆಫ್ಟ್ ಲೆಗ್ ಅನ್ಫಾರ್ಚುನೇಟ್ಲಿ ಆ ಇನ್ಫೆಕ್ಷನ್ನು ಸ್ಪ್ರೆಡ್ ಆಗಿದ್ದರಿಂದ ಮೊದಲು ಆ್ಯಂಕಲ್ವರೆಗೂ ಆಪ್ರೇಷನ್ ಮಾಡಿದ್ರು. ಅದಾದಮೇಲೆ ಮತ್ತೆ ಒಂದು 3-4 ಡೇಸ್ ಎಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡಿ ನೋಡಿದ್ರೆ ಮತ್ತೆ ಎಲ್ಲ ಇನ್ಫೆಕ್ಷನ್ನು ನೀಯಿಂದ ಮೇಲವರೆಗೂ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ಮತ್ತೆ ಇನ್ನೊಂದು ಆಪ್ರೇಷನ್ ಆಗಲೇಬೇಕು ಅಂತ ಹೇಳಿ ಮತ್ತೆ ಲಾಸ್ಟ್ ಥರ್ಸ್ಡೇ ಇವ್ರಿಗೆ ಮತ್ತೆ ಆಪ್ರೇಷನ್ ಮಾಡಿ ನೀವರೆಗೂ ಲೆಗ್ ಆಪ್ರೇಷನ್ ಆದಮೇಲೆ ಇವರು ಆರಾಮಾದರು. ಬಟ್ ನಾವೇನಂದರೆ ಗೋಪಾಲ್ ರಾಜು ಡಾಕ್ಟ್ರಿಗೆ ಮತ್ತು ಶೋಭಾ ಮೇಡಮ್ಗೆ ಇಲ್ಲಿ ಮಣಿಪಾಲ್ ನಾರ್ತ್ ಸೈಡ್ ಎಲ್ಲ ಸ್ಟಾಫ್ಸು ನರ್ಸಸ್ಸು ಆಮೇಲೆ ಸಿಸ್ಟರ್ಸು ಆಯಾಸು ಎಲ್ಲ ನಮಗೆ ಕೋಪ್ರೇಟ್ ಮಾಡಿ ಇವ್ರನ್ನ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇವರು ಇವತ್ತು ಆರಾಮಾಗಿದ್ದಾರೆ. ನನಗೆ ಸರ್ ಶೋಭಾ ಮೇಡಮನ್ನು ಗೋಪಾಲ್ ಡಾಕ್ಟ್ರು ಎರಡನೇ ದೇವರು ಸರ್, ನನ್ನನ್ನು ಬದುಕಿಸ್ತಾರೆ ಅವರು. ಬಂದಾಗ ಅವ್ರು ಹೇಳಿದ್ದು ನಿಮ್ಮ ತಾಯಿ ಒಂದು 10 ದಿನ ಬದುಕಿದ್ರೆ ಹೆಚ್ಚು, ಫುಲ್ ಇನ್ಫೆಕ್ಷನ್ ಹೆಂಗೆ ಸ್ಪ್ರೆಡ್ ಆಗಿದೆ ಅಂದರೆ ನಾವೇನು ಹೋಪ್ಸ್ ಕೊಡಲ್ಲ, ನಮಗೆ ಇನ್ನೇನಿದ್ರು ದೇವ್ರ ಒಬ್ಬ ಅಂತ ಹೇಳಿದರು. ಬಟ್ ಅದೇನು ಮಿರಾಕಲ್ ನಡೀತೋ ಗೊತ್ತಿಲ್ಲ. ಬಟ್ ದೇವರು ಜೊತೆಗೆ ಡಾಕ್ಟ್ರು ನಮ್ಗೆ ಎರಡನೇ ದೇವ್ರ ಥರ, ಮೊದಲನೇ ದೇವರಾದರೆ ಡಾಕ್ಟರ್ಸ್ ನಮ್ಗೆ ಎರಡನೇ ದೇವ್ರ ಥರ ನಮಗೆ ಸಪೋರ್ಟ್ ಮಾಡಿ ನಮ್ಮ ತಾಯಿ ಇವತ್ತು ಉಳ್ಕೊಂಡು ಇಷ್ಟು ಚೆನ್ನಾಗಿ ಹುಷಾರಾಗಿ ಹೋಗ್ತಾ ಇದ್ದಾರೆ ಅಂದರೆ ಈ ಹಾಸ್ಪಿಟಲ್ ಡಾಕ್ಟರ್ಸ್ಗೆ ಮತ್ತು ನರ್ಸ್ಗೆ ಎಲ್ಲರಿಗೂ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಸರ್.